ರಾಷ್ಟ್ರ ಮಟ್ಟದ ನಮ್ಮ ಧ್ವನಿಗಳು ರಾಷ್ಟ್ರ ಮಟ್ಟ ತಲುಪುವವರೆಗೆ ಕೆಲಸ ಮಾಡುವಂತಹ ಒಂದು ಜವಾಬ್ದಾರಿಯುತ ಕೆಲಸ ಆಗಿರ್ತದೆ. ಆ ಕಾರಣಕ್ಕೆ ಇವತ್ತು ನಾವು ನಮ್ಮ ಮನವಿನ ತಗೊಂಡು ಬಂದಿದ್ದೀವಿ. ಭೀಮಾ ಕೋರೆಗಾಂವ್ ವಿಷಯ ಎಲ್ಲರಿಗೂ ಗೊತ್ತಿದೆ. ಮರಾಠರ ವಿರುದ್ಧ ಎಲ್ಲ ದಮನಿತ ಧ್ವನಿಗಳಾದಂತಹ ದಲಿತರು ತಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ 200 ವರ್ಷಗಳ ಹಿಂದೆ ಸ್ವಾತಂತ್ರ್ಯವನ್ನು ಗಳಿಸಿಕೊಟ್ಟಂತಹ ಒಂದು ದೊಡ್ಡ ಶಕ್ತಿಯಾಗಿ ಅವರು ಮಾರ್ಪಟ್ಟರು. ಆ ಶಕ್ತಿಯ ಪ್ರತಿಫಲವೇ ಭೀಮಾ ಕೋರೆಗಾಂವ್ ಸಂಭ್ರಮಾಚರಣೆ 2017. ಅಲ್ಲಿ ಆ ಸಂದರ್ಭದಲ್ಲಿ ಕೆಲವು ಘಟನೆಗಳು ನಡೆಯಿತು. 11 ಜನ ಸಾವಿಗೀಡಾದರು. 2018 ರಲ್ಲಿ ಅದಕ್ಕೆ ಒಂದು ಅಧ್ಯಯನ ನಡೆಯಿತು. ಒಂದು ಟೀಮ್ ಆಯಿತು, ಯಾಕೆ ಸತ್ತಿದ್ದಾರೆ, ಹೇಗೆ ಆಗಿದೆ, ಹೇಗೆ ಗಲಾಟೆ ಆಯಿತು, ಇಷ್ಟು ಹತ್ಯೆಗಳು ಹೆಂಗಾದವು ಅಂತ. ಆವಾಗ ರಾಷ್ಟ್ರೀಯ ತನಿಖಾ ತಂಡಕ್ಕೆ ರಾಷ್ಟ್ರಪತಿಯವರು ಜವಾಬ್ದಾರಿ ಕೊಡ್ತಾರೆ. ಆ ತನಿಖೆಯ ಪ್ರತಿಬಂಧವಾಗಿ ಈಗ ಗೋವಾ, ಜಾರ್ಖಂಡ್, ಮುಂಬೈ, ನ್ಯೂ ಡೆಲ್ಲಿ ಹೀಗೆ ನಮ್ಮ ದೇಶದ ಹಲವಾರು ರಾಜ್ಯಗಳಲ್ಲಿ ಮಾನವ ಹಕ್ಕುಗಳ ಸಂರಕ್ಷಣೆಗೆ ಕೆಲಸ ಮಾಡುತ್ತಿರುವಂತ ಸಂಶೋಧಕರು, ಮಾನವ ಹಕ್ಕುಗಳ ಹೋರಾಟಗಾರರು, ಅಧ್ಯಾಪಕರು, ಪ್ರೆಸ್ ರಿಪೋರ್ಟರ್ಸ್ ಹೀಗೆ 17 ಜನರನ್ನ ಮೇಲೆ ಅರ್ಬನ್ ನಕ್ಸಲೈಟ್ಸ್ ಅಂತ ಹೇಳಿ ಘೋಷಣೆ ಮಾಡಲ್ಪಟ್ಟಿತ್ತು. ಆದರೆ ಅದು ಕಳೆದ 2018ಕ್ಕೆ 11 ಜನರನ್ನ ಬಂಧಿಸಿದರು ಸಂಶಯಾಸ್ಪದವಾಗಿ. ಆವಾಗ ಸುಮಾರು ಧರಣಿಗಳು ನಡೆಯಿತು, ಎಲ್ಲ ನಡೆಯಿತು, ಆದರೆ ಅಷ್ಟಕ್ಕೆ ಸ್ತಬ್ಧವಾಯಿತು. ಇತ್ತೀಚಿನ ದಿನಗಳಲ್ಲಿ ಕಳೆದ ಸೆಪ್ಟೆಂಬರ್ 18 ರಿಂದ ಒಂದು ಧ್ವನಿ ನಮಗೆ ಬರ್ತದೆ. ಸೋಶಿಯಲ್ ಮೀಡಿಯಾದಲ್ಲಿ ಜನ ಮಾತಾಡ್ತಾ ಇದ್ದಾರೆ. ಫಾದರ್ ಸ್ಟ್ಯಾನ್ 83 ಜಾರ್ಖಂಡದ ಒಬ್ಬ ಮಂಡೇಲಾ ಅಂತ ಅವರನ್ನು ಕರೀತಾರೆ. ಅಂದರೆ ದಮನಿತರ ಧ್ವನಿಯಾಗಿ ಆದಿವಾಸಿಗಳಿಗಾಗಿ 60 ಅಂದರೆ 6 ಶತಕಗಳ ಕಾಲ ಅವರು ಕೆಲಸ ಮಾಡಿದ್ದಾರೆ, ದಶಕಗಳ ಕಾಲ ಕೆಲಸ ಮಾಡಿದ್ದಾರೆ. ಅಂತಹ ಒಬ್ಬ ವ್ಯಕ್ತಿಯನ್ನು ಬಂಧಿಸಿದ್ದಾರೆ ಅನ್ನುವಂಥ ಒಂದು ಮಾತು ಎಲ್ಲ ಕಡೆ ನಡೀತು. ಅದರೊಟ್ಟಿಗೆ ಈ 11 ಜನ ಸಂಶೋಧಕರು ಅವ್ರ ಬಗ್ಗೆ ಕೂಡ ಚರ್ಚೆಗಳು ನಡೀತು. ಈಗ ತಕ್ಷಣದ ಒಂದು ವರದಿ ಏನಂತ ಹೇಳಿದರೆ ಅದರಲ್ಲಿ ಮಾನವ ಹೋರಾಟಗಾರ್ತಿ ಸುಧಾ ಅವರನ್ನು ಮತ್ತು ಅವರೊಟ್ಟಿಗಿದ್ದಂಥ 3 ಜನರನ್ನು ಬಿಡುಗಡೆ ಮಾಡಿದ್ದಾರೆ. 8 ಜನರ ಮೇಲೆ ಚಾರ್ಜ್ ಶೀಟನ್ನು ಮಾಡಿದ್ದಾರೆ. ಆ 8 ಜನರಲ್ಲಿ ಗೋವಾದ ಒಬ್ಬ ಸಂಶೋಧಕರು ಕೂಡ ಅಧ್ಯಾಪಕರು ಕೂಡ ಅದರಲ್ಲಿ ಇದ್ದಾರೆ. ಸೊ ಇವತ್ತು ನಾವು ಧ್ವನಿ ಮಾಡ್ತಾ ಇರುವಂಥದ್ದು ಇಡೀ ವಿಶ್ವದಲ್ಲಿ ಮತ್ತು ಭಾರತ ವಿಶೇಷವಾಗಿ ಭಾರತ ದೇಶದಲ್ಲಿ ಕ್ರೈಸ್ತ ಪಾದ್ರಿಗಳು, ಕನ್ಯಾ ಸ್ತ್ರೀಯರು ಶಿಕ್ಷಣವನ್ನು ಕೊಡುವ ನಿಟ್ಟಿನಲ್ಲಿ ಜನರಿಗೆ ಧ್ವನಿಯಾಗಿ ಕೆಲಸ ಮಾಡ್ತಾ ಬಂದಿರುವಂಥದ್ದು ಒಂದು ಇತಿಹಾಸ. ಅಂಥದ್ರಲ್ಲಿ ಯಾವತ್ತೂ ಯಾವುದೇ ಒಂದು ಕ್ರೈಮ್ ಮಾಡಲಿಕ್ಕೆ ಹೋದವರನ್ನ ಶಾಂತಿ ಪ್ರಿಯರು ಮಹಾತ್ಮ ಗಾಂಧೀಜಿಯವರು ಫಾಲೋ ಮಾಡಿದ್ದು ಜೀಸಸ್ ಕ್ರೈಸ್ಟನ್ನು. ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆ ಕೊಡುವಂತ ಮಾತನ್ನು ನಾವು ಬೈಬಲ್ನಲ್ಲಿ ನೋಡ್ತೇವೆ. ಅದನ್ನೇ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಕೂಡ ನಮಗೆ ಹೇಳಿಕೊಟ್ಟಿದ್ದಾರೆ. ಅಂತಹ ಒಂದು ಸಮುದಾಯದಲ್ಲಿ ಹುಟ್ಟಿ ಬೆಳೆದಂತಹ ಒಬ್ಬ ಧರ್ಮಗುರು ಆದಂತಹ ಫಾದರ್ ಸ್ಟ್ಯಾನ್ ಸ್ವಾಮಿಯವರು ಈ ಒಂದು ಅರ್ಬನ್ ನಕ್ಸಲೈಟ್ಗೆ ಅವರಿಗೆ ನಂಟಿದೆ ಅನ್ನುವಂಥ ಮಾತನ್ನು ನಾವು ಕೇಳ್ತಾ ಇದ್ದೀವಿ. ಇದು ಎಷ್ಟು ಸಾಧ್ಯ, ಇದು ಸತ್ಯಕ್ಕೆ ದೂರವಾದ ಮಾತು ಅಂತ ಇಡೀ ವಿಶ್ವ ಮಾತಾಡ್ತಾ ಇದೆ. ಇವತ್ತು ದೇಶ ಕೂಡ ಧ್ವನಿ ಎತ್ತಿದ್ದಾ ಇದೆ. ತಾಲೂಕುಗಳಲ್ಲಿ, ಗ್ರಾಮಗಳಲ್ಲಿ ಕೂಡ ಈ ಚರ್ಚೆ ನಡೀತಾ ಇದೆ. ಹಾಗಂತ ಇವತ್ತು ನಾವು ಬರೀ ಫಾದರ್ ಸ್ಟ್ಯಾಂಡ್ ಬಗ್ಗೆ ಮಾತಾಡ್ತಾ ಇಲ್ಲ. ಇವತ್ತು ನಾನು ಕೂಡ ಒಬ್ಬ ಮಾನವ ಹಕ್ಕುಗಳ ಹೋರಾಟಗಾರ್ತಿ. ಹೀಗೆ ಲಕ್ಷಾಂತರ ಜನರು ದಮನಿತರಲ್ಲಿ ಧ್ವನಿಯಾಗಿ ನಿಲ್ಲುವಂಥ ಸಂದರ್ಭದಲ್ಲಿ ಇಂಥವರಿಗೆಲ್ಲ ಬಾಯನ್ನು ಹತ್ತಿಕ್ಕಬೇಕು, ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕುಗ್ಗಿಸಬೇಕು. ಇಂಥವ್ರನ್ನ ಹಿಡ್ಕೊಂಡು ಒಳಗಾಕ್ಬಿಟ್ರೆ ಬೇರೆ ಅವ್ರು ಹಿಂದೆ ಇರುವಂಥವರೆಲ್ಲ ಎದುರ್ತಾರೆ, ನಾವು ಹೇಳ್ದಂಗೆ ಕೇಳ್ತಾರೆ ಅನ್ನುವಂಥ ಒಂದು ಪ್ರಕ್ರಿಯೆ ಕಳೆದ 6 ವರ್ಷಗಳಿಂದ ನಡೀತಾ ಇದೆ. ಇದು ಸಂವಿಧಾನದ ಹಲ್ಲೆ, ಸಂವಿಧಾನಕ್ಕೆ ಕೊಟ್ಟಿರುವಂತಹ ಅಗೌರವ. ಆ ಕಾರಣಕ್ಕೆ ನಾವೆಲ್ಲರೂ ಇದನ್ನು ರಾಷ್ಟ್ರವ್ಯಾಪ್ತಿಯಲ್ಲಿ ಖಂಡಿಸ್ತಾ ಇದ್ದೇವೆ. ಇವತ್ತು ಸಾಂಕೇತಿಕವಾಗಿ ನಾವು ಮಾನ್ಯ ತಹಶೀಲ್ದಾರರ ಮೂಲಕ ಇಲ್ಲಿ ಮುಂಡಗೋಡು ತಹಶೀಲ್ದಾರ್ ಆಫೀಸ್ನಲ್ಲಿ ಇಲ್ಲಿ ನಾವು ಬೇರೆ ಎಲ್ಲ ಸಂಘಟನೆ ಇರ್ತೀವಿ. ಲೋಯಲ ವಿಕಾಸ ಕೇಂದ್ರ, ಲೋಯಲ ಶಿಕ್ಷಣ ಸಂಸ್ಥೆ, ಹೋಲಿ ಕ್ರಾಸ್ ಸಂಸ್ಥೆ ಮೈನಳ್ಳಿ, ಜ್ಯೋತಿ ಕಾನ್ವೆಂಟ್ ಮುಂಡಗೋಡ ಮತ್ತು ಲೋಕಮಂಚ್ ಹೀಗೆ ಮತ್ತು CCF ಸುಮಾರಷ್ಟು ಒಂದು 7-8 ಸಾಧನ ಮಾನವ ಹಕ್ಕುಗಳ ಸಂಸ್ಥೆ ಹೀಗೆ 8 ಜನ ನಾವು ಇಲ್ಲಿ ಸೇರಿಕೊಂಡು ಲೋಯಲ ವಿಕಾಸ ಕೇಂದ್ರದ ನೇತೃತ್ವದಲ್ಲಿ ಇವತ್ತು ನಾವು ಈ ಒಂದು ಮನವಿಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದೇವೆ. ಮಾನ್ಯ ದಂಡಾಧಿಕಾರಿಗಳು,
ತಾವು ದಯವಿಟ್ಟು ನಮ್ಮ ಮನವಿಯನ್ನು ಸ್ವೀಕರಿಸಬೇಕು ಮತ್ತೆ ನಮ್ಮ ಧ್ವನಿಯಾಗಿ ರಾಷ್ಟ್ರಪತಿಗಳಿಗೆ ಮತ್ತು ಪ್ರಧಾನಮಂತ್ರಿಯವರಿಗೆ ಇದನ್ನು ತಲುಪಿಸಬೇಕು ಅಂತ ನಾನು ವೇದಿಕೆ ಪರವಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಸಮಾನ ಮನಸ್ಕರ ವಿವಿಧ ಸಂಘ ಸಂಘಟನೆಗಳ ವೇದಿಕೆ ಮುಂಡಗೋಡ ಗೆ ಸನ್ಮಾನ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ ಸಂಸತ್ ಭವನ ನವದೆಹಲಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಮುಂಡಗೋಡ ಇವರ ಮೂಲಕ ವಿಷಯ ದೇಶದ ಜನಪರ ಹೋರಾಟಗಾರರನ್ನು ಸುಳ್ಳು ಆಪಾದನೆ ಮಾಡಿ ದೇಶದ್ರೋಹ ನೆಪವೊಡ್ಡಿ ಬಂಧನಕ್ಕೆ ಒಳಪಡಿಸುವುದನ್ನು ಖಂಡಿಸಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸುವುದು ಮಾನ್ಯರೇ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮುಂಡಗೋಡ ತಾಲೂಕಿನ ಎಲ್ಲಾ ಸ್ವಯಂ ಸೇವಾ ಸಂಸ್ಥೆಗಳಾದ ಲಯೋಲಾ ಶಿಕ್ಷಣ ಸಂಸ್ಥೆಗಳು ಹಾಗೂ ಲಯೋಲಾ ವಿಕಾಸ ಕೇಂದ್ರ ಸಾಧನಾ ಮಾನವ ಹಕ್ಕುಗಳ ಕೇಂದ್ರ ಜ್ಯೋತಿ ಸಮಾಜ ಸೇವಾ ಸಂಸ್ಥೆ ಪೊಲಿಕ್ರೋಸ್ ಸಮಾಜ ಸೇವಾ ಸಂಸ್ಥೆ ಮೈನಳ್ಳಿ ಸಿಸಿಎಫ್ ಲಯೋಲಾ ಜನಸ್ಫೂರ್ತಿ ಎಚ್ಎಸ್ಸಿ ಟ್ರಸ್ಟ್ ಭೂ ಹಕ್ಕು ಹೋರಾಟ ಸಮಿತಿ ಲೋಕಮಂಚ್ ಮತ್ತು ಇನ್ನಿತರ ಜನಸಂಘಟನೆಗಳ ಸಹಯೋಗದೊಂದಿಗೆ ಈ ಮೂಲಕ ಆಗ್ರಹಿಸುವುದೇನೆಂದರೆ ಮಾನವ ಹಕ್ಕುಗಳ ಪರ ದಮನಿತರ ಪರವಾಗಿ ಹೋರಾಟ ಮಾಡುತ್ತಿರುವ 11 ಜನ ಹೋರಾಟಗಾರರನ್ನು ಕೇಂದ್ರ ಸರ್ಕಾರ ದೇಶ ವಿರೋಧಿ ಆರೋಪಗಳನ್ನು ಮಾಡಿ ಅವರನ್ನು ಬಂಧಿಸಿ ಸಂವಿಧಾನ ವಿರೋಧಿ ಕ್ರಮಗಳನ್ನು ಜಾರಿ ಮಾಡಿದ್ದಾರೆ ದೇಶ ವಿರೋಧಿ ಸಮಾಜಘಾತುಕ ಕೆಲಸ ಮಾಡುವ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡುತ್ತಿರುವ ಮುಖಂಡರನ್ನು ಮತ್ತು ಕಾರ್ಯಕರ್ತರನ್ನು ಭೀಮಾ ಕೊರೆಗಾಂ ಸಂಭ್ರಮ ಆಚರಣೆಯ ಸಂದರ್ಭದಲ್ಲಿ ಪುಣೆಯಲ್ಲಿ ನಡೆದ ಈ ಸಂಘರ್ಷದಲ್ಲಿ ಅರ್ಬನ್ ನಕ್ಸಲೈಟ್ ಇವರ ಕೈವಾಡ ಇದೆ ಎಂಬ ಸಂಶಯದ ಮೇರೆಗೆ 11 ಜನರನ್ನು ಬಂಧಿಸಿದ್ದು ಅವರು ಮಾಡುತ್ತಿರುವುದು ದೇಶದ್ರೋಹದ ಕೆಲಸ ಎಂದು ಅನಾವಶ್ಯಕ ಸುಳ್ಳು ಆಪಾದನೆಗಳನ್ನು ಮಾಡಿ ಅವರೆಲ್ಲರನ್ನು ಜೈಲಿಗೆಟ್ಟಿದ್ದಾರೆ ಇಂತಹ ಸಂಘಟನೆಗಳ ಕುರಿತು ಅವಲೋಕಿಸಿದಾಗ ಇದರಲ್ಲಿ ನಾವು ಅರಿತುಕೊಂಡದ್ದೇನೆಂದರೆ ಜನಪರ ಕೆಲಸ ಬಡವರ ದೀನ ದಲಿತರ ಸಮಾಜದಲ್ಲಿ ತುಳಿತಕ್ಕೆ ಒಳಗಾದವರಿಗೆ ಆಶ್ರಯರಾಗಿ ಹಲವಾರು ಕೆಲಸ ಕಾರ್ಯಗಳು ಮತ್ತು ನಮ್ಮ ಹಕ್ಕುಗಳು ಉಲ್ಲಂಘನೆಯಾದಾಗ ಅದನ್ನು ಪ್ರತಿಭಟಿಸುವ ಹಕ್ಕನ್ನು ಸಂವಿಧಾನ ನಮಗೆ ನೀಡಿದೆ ಆದರೆ ಸರ್ಕಾರ ಅದನ್ನು ಸಹ ನಮ್ಮಿಂದ ಕಿತ್ತುಕೊಳ್ಳುತ್ತಿದೆ ಅವರ ಅಧಿಕಾರವನ್ನು ಬಂಡವಾಳಶಾಹಿಗಳ ಪರ ಶ್ರೀಮಂತರ ಪರವಾಗಿಯೇ ಸರ್ಕಾರ ಹೆಚ್ಚಿನ ನಿಲುವನ್ನು ತೋರುತ್ತಿದೆ ಎಂದು ಅರ್ಥವಾಗುತ್ತಿದೆ ಭೀಮಾ ಕೊರೆಗಾಂನಲ್ಲಿ ನಡೆದ ಹಿಂಸಾಚಾರ ಪ್ರಕರಣದಲ್ಲಿ ಭಾರತದ ವಿವಿಧ ಭಾಗಗಳಲ್ಲಿನ ಮಾನವ ಹಕ್ಕು ಪರ ಕಾರ್ಯಕರ್ತರ ಹೆಸರುಗಳನ್ನು ಸೇರಿಸಿ ಇವರನ್ನು ವ್ಯವಸ್ಥಿತವಾಗಿ ಹತ್ತಿಕ್ಕುವ ಪ್ರಯತ್ನವು 2018 ರಿಂದಲೇ ನಡೆದಿದೆ ಆದರೆ ಈಗ ಪುನಃ ಅಂತದೇ ಪ್ರಕರಣದಡಿ ಇನ್ನೂ ಹಲವರನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗಿದೆ ಇದರೊಂದಿಗೆ ಅನೇಕ ಸುಳ್ಳು ಆಪಾದನೆಗಳನ್ನು ಈ ಕಾರ್ಯಕರ್ತರ ಮೇಲೆ ಹೊರಿಸುವ ವಿಫಲ ಪ್ರಯತ್ನಗಳನ್ನು ಕೂಡ ನಡೆಸಲಾಗಿದೆ ಆದರೆ ಇದರ ಹಿಂದಿರುವ ಉದ್ದೇಶ ಏನು ಎಂಬುದು ಗೊತ್ತಾಗುತ್ತಿಲ್ಲ ಈಗ ಬಂಧನಕ್ಕೊಳಗಾದ 11 ಜನರಲ್ಲಿ ಒಬ್ಬರಾಗಿರುವ ಕ್ರೈಸ್ತ ಧರ್ಮಗುರು ಹಿರಿಯ ಮುತ್ಸದ್ದಿ 83 ವಯಸ್ಸಿನ ಸ್ಟ್ಯಾನ್ ಸ್ವಾಮಿ ತಮ್ಮ ಈ ವಯಸ್ಸಿನಲ್ಲಿ ದೇಶದ್ರೋಹ ಕೆಲಸ ಮಾಡಲು ಹೇಗೆ ಸಾಧ್ಯ ಎಂಬ ಪ್ರಶ್ನೆ ನಮ್ಮದೆಲ್ಲರದ್ದಾಗಿದೆ ಕಳೆದ 4 ದಶಕಗಳಿಂದ ಜಾರ್ಖಂಡ್ನಲ್ಲಿ ಇರುವ ಆದಿವಾಸಿ ಜನರಿಗಾಗಿ ಅವರು ಮಾಡಿದ ಕೆಲಸ ಕಾರ್ಯಗಳನ್ನು ಗಮನಿಸಿದಾಗ ಅದು ದೇಶದ್ರೋಹವಾಗದ ಯಾವುದೇ ರೀತಿಯ ಕೆಲಸವೆಂದು ಹೇಳಲಾಗದು ಇವರು ಅಲ್ಲಿನ ಆದಿವಾಸಿಗಳಿಗಾಗಿ ತಮ್ಮ ಜೀವನವನ್ನೇ ಸವೆಸಿದ್ದಾರೆಂದರೆ ತಪ್ಪಾಗಲಿಕ್ಕಿಲ್ಲ ಆದರೆ ಇಂತಹ ಹಿರಿಯ ವ್ಯಕ್ತಿಯನ್ನು ಸರ್ಕಾರ ಯಾವುದೋ ಒಂದು ದುರುದ್ದೇಶವನ್ನು ಮುಂದಿಟ್ಟುಕೊಂಡು ಬೇರೆ ಬೇರೆ ದೇಶದ್ರೋಹದಲ್ಲಿ ಪಾಲ್ಗೊಂಡ ಸಂಘಟನೆಗಳಿಗೆ ಇವರನ್ನು ಹೋಲಿಸಿ ಈಗ ಇವರನ್ನು ಉದ್ದೇಶಪೂರ್ವಕವಾಗಿ ಬಂಧನ ಮಾಡಲಾಗಿದೆ ಯಾರು ಮಾನವೀಯತೆಯ ಪರವಾಗಿ ಮಾತನಾಡುತ್ತಾರೋ ಅಸಹಕರ ಪರವಾಗಿ ಕೆಲಸ ಮಾಡುತ್ತಾರೋ ಸರ್ಕಾರದ ವಿರುದ್ಧ ಪ್ರಶ್ನಿಸುತ್ತಾರೋ ಅಂತವರ ವಿರುದ್ಧ ಇಂತಹ ಸುಲಭವಾದ ಆರೋಪಗಳನ್ನು ಹೊರಿಸಿ ಬಂಧಿಸುವುದು ಈ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾಗಿರುವುದು ಮಾತ್ರವಲ್ಲ ಇದೊಂದು ಸಂವಿಧಾನ ವಿರೋಧ ಕ್ರಮವಾಗಿದೆ ಇದು ಬಡವರ ಪರವಾಗಿ ಕೆಲಸ ಮಾಡುತ್ತಿರುವನ್ನು ಹತ್ತುಕುವುದು ಅಲ್ಲದೆ ತಮ್ಮನ್ನು ಪ್ರಶ್ನೆ ಮಾಡುವವರನ್ನು ಸಂಪೂರ್ಣವಾಗಿ ದಮನ ಮಾಡುವುದಾಗಿದೆ ಅವರ ಜೊತೆ ದೇಶದ ವಿವಿಧ ರಾಜ್ಯಗಳಲ್ಲಿ ಮಾನವ ಹಕ್ಕುಗಳಿಗಾಗಿ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಕೆಲಸ ಮಾಡುತ್ತಿರುವಂತಹ 5 ಜನರಾದ ಸಾಹಿತಿಗಳು ಮಾನವ ಹಕ್ಕುಗಳ ಹೋರಾಟಗಾರರು ಪ್ರಾಧ್ಯಾಪಕರು ಸಂಶೋಧಕರ ಮೇಲೆ ಯುಪಿಎ ಕಾನೂನು ಬಾಹಿರ ಚಟುವಟಿಕೆ
ನಿಗ್ರಹ ಕಾರ್ಯ ಅಡಿಯಲ್ಲಿ ಅವರು ಎನ್ಎಎಯು ಇವರೆಲ್ಲರ ಮೇಲೆ ಆರೋಪ ಪಟ್ಟಿಯನ್ನು ಮಾಡಲಾಗಿದ್ದು ಇವರೆಲ್ಲರನ್ನು ಬಿಡುಗಡೆಗೊಳಿಸುವುದು ಆದೇಶವನ್ನು ಸರ್ಕಾರ ತಕ್ಷಣವೇ ಕೈಗೊಳ್ಳುವಂತೆ ನಮ್ಮೆಲ್ಲರ ಒತ್ತಾಯ ಆದ್ದರಿಂದ ತಾವುಗಳು ಇದರ ಕುರಿತು ಕೂಲಂಕುಷವಾಗಿ ಸೂಕ್ತ ತನಿಖೆಯನ್ನು ನಡೆಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಿ ಆದರೆ ಏನು ತಪ್ಪು ಮಾಡಲ್ಲ ತಮ್ಮ ಜೀವನವನ್ನೇ ಬಡಜನರ ನಿರಾಶ್ರಿತರ ನಿರಾಶ್ರಿತರಿಗಾಗಿ ಸಮರ್ಪಿಸಿದ ದಲಿತರಿಗೆ ಧ್ವನಿಯಾದ ಈ ಎಲ್ಲಾ ಮಾನವ ಹಕ್ಕು ಕಾರ್ಯಕರ್ತರನ್ನು ತಕ್ಷಣವೇ ಬಂಧನಕ್ಕೆ ಬಂಧನ ಮುಕ್ತಗೊಳಿಸಬೇಕೆಂದು ತಮ್ಮಲ್ಲಿ ಈ ಮೂಲಕ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತಿದ್ದೇವೆ ಧನ್ಯವಾದಗಳು ರಾಷ್ಟ್ರಪತಿಗಳು ಮತ್ತು ಪ್ರಧಾನಮಂತ್ರಿಗಳಿಗೆ ಮುಖ್ಯವಾಗಿ ನಿಮ್ಮ ಮನವಿಯನ್ನು ನೋಡಿದ್ರೆ ಒಂದು ಎರಡು ಮೂರು ಅಂಶಗಳು ಹೈಲೈಟ್ ಆಗುತ್ತೆ ಅದರಲ್ಲಿ ಒಂದನೇದು ಸಂವಿಧಾನ ತೊಂದರೆಯಲ್ಲಿದೆ ಸಂವಿಧಾನದಲ್ಲಿ ಇರತಕ್ಕಂತ ಅಂಶಗಳಾದಂತ ಫ್ರೀಡಂ ಆಫ್ ಎಕ್ಸ್‌ಪ್ರೆಷನ್ ಅಥವಾ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳ್ತೀವಿ ಅದಕ್ಕೆ ಧಕ್ಕೆ ಆಗ್ತಾ ಇದೆ ಮತ್ತೆ ಸಂವಿಧಾನವನ್ನ ರಕ್ಷಿಸುವಂತ ಕೆಲಸಗಳು ಏನು ಕಾರ್ಯಗಳು ನಡೆಯತಾ ಇದ್ದಾವೆ ಅಂತದರಲ್ಲಿ ಭಾಗಿಯಾಗಿರುವಂತವರನ್ನ ಎದುರಿಸ್ತಾರೆ ಮತ್ತೆ ಕಾನೂನಾತ್ಮಕವಾಗಿ ಏನೇನೋ ಕ್ರಮ ತಗೊಳ್ತಾ ಇದ್ದಾರೆ ಅಂತ ಹೇಳ್ತಿದ್ದೆ ಸಮಾಜ ಹೋರಾಟಗಾರರು ಇರಬಹುದು ಮತ್ತೆ ಮಾನವ ಹಕ್ಕುಗಳ ಹೋರಾಟಗಾರರು ಇರಬಹುದು ನಿಮ್ಮ ಈ ಮನವಿಯನ್ನು ಪ್ರಧಾನಮಂತ್ರಿಗಳಿಗೆ ಮತ್ತು ರಾಷ್ಟ್ರಪತಿಯವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ತಿಳಿಸ್ತೇವೆ ಯಾರು ಆರೋಪಿತರಿದ್ದರೋ ಅವರು ಕಾನೂನಡಿಯಲ್ಲಿ ಆರೋಪ ಸಾಬೀತಾದರೆ ಅವರ ಮೇಲೆ ಕ್ರಮ ಆಗಿ ಆಗುತ್ತೆ ಯಾರು ನಿರ್ದೋಷಿಗಳಿದ್ದರೋ ಖಂಡಿತವಾಗಿ ಅವರು ಗೌರವಯುತವಾಗಿ ಹೊರಗಡೆ ಬರ್ತಾರೆ ಇದು ನಮ್ಮ ದೇಶದ ಕಾನೂನಿನ ವ್ಯವಸ್ಥೆ ಮೇಲೆ ಮತ್ತೆ ನಮ್ಮ ನ್ಯಾಯಾಂಗದ ಮೇಲೆ ಇರತಕ್ಕಂತ ನಂಬಿಕೆ ಅದು ನಮ್ಮೆಲ್ಲರದು ಅಚಲವಾಗಿ ಇರಬೇಕು ಅಂತ ನಾನು ಈ ಮೂಲಕ ಹೇಳಿ ನಿಮ್ಮ ಮನವಿಯನ್ನು ಸ್ವೀಕರಿಸುತ್ತೇನೆ